ಇನ್ನು ಹುಬ್ಬಳ್ಳಿಯ ವಿಚಾರವಾಗಿ ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿರುವಂತಹ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿಎಂ ಸೋಲಿಸುವ ಉದ್ದೇಶ ನಮಗಿಲ್ಲ, ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸೋಕೆ ನಾವು ಪ್ರಚಾರವನ್ನು ಮಾಡ್ತೀವಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. 2006 ಚುನಾವಣೆಗೆ ಈ ಚುನಾವಣೆಗೂ ವ್ಯತ್ಯಾಸ ಇದೆ. ಇವತ್ತು ನಿಮ್ಮ ಜೊತೆ ಮಲ್ಲಿಕಾರ್ಜುನ್ ಖರ್ಗೆ, ಪರಮೇಶ್ವರ್, ಶ್ರೀನಿವಾಸ್ ಪ್ರಸಾದ್, ವಿಶ್ವನಾಥ್ ಯಾರೂ ಇಲ್ಲ. ಸಿಎಂಗೆ ಚಾಮುಂಡೇಶ್ವರಿ ಕ್ಷೇತ್ರದ ಜನ ಪಾಠ ಖಂಡಿತವಾಗಿಯೂ ಕಲಿಸ್ತಾರೆ. ಅವರಿಗೆ ಸೋಲಿನ ಭಯ ಕಾಡ್ತಾ ಇದೆ. ಸಿಎಂ ಈ ಹಿಂದೆ ಯಡಿಯೂರಪ್ಪ ಅವರಿಂದ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನು ಸೋಲಿಸೋಕೆ 8 ಕೋಟಿ ಹಣ ತಂದಿದ್ದಾರೆ ಅಂತ ವರ್ತೂರು ಪ್ರಕಾಶ್ ಹೇಳಿದ್ದಾರೆ. ಆ ವಿಚಾರ ಎಲ್ಲರೂ ಕೂಡ ಗೊತ್ತಿರುವಂಥ ವಿಚಾರ. ಹೀಗಾಗಿ ಯಾವುದೇ ಕಾರಣಕ್ಕೂ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಗೆಲ್ಲೋದಿಲ್ಲ. ನಾವು ಅವ್ರನ್ನ ಸೋಲಿಸಬೇಕು ಅಂತ ಹೇಳಿ ಪ್ರಚಾರ ಮಾಡೋದಿಲ್ಲ, ಆದರೆ ನಮ್ಮ ಅಭ್ಯರ್ಥಿ ಗೆಲ್ಲಬೇಕು ಅಂತ ಪ್ರಚಾರ ಮಾಡ್ತೀವಿ ಅಂತ ಹುಬ್ಬಳ್ಳಿಯ ಬೈರಿದೇವರಕೊಪ್ಪದ ತಮ್ಮ ನಿವಾಸದಲ್ಲಿ ಕುಮಾರಸ್ವಾಮಿ ಅವರು ಮಾತಾಡ್ತಾ ಹೇಳಿದ್ದಾರೆ. ಯಾವ ಕಾಂಗ್ರೆಸ್ನ ನಾಯಕರು, ಅದರಲ್ಲೂ ಸಿದ್ದರಾಮಯ್ಯವರು ಪದೇ ಪದೇ ಹೇಳಿದ್ದಾರೆ JDSಗೆ 25 ಸ್ಥಾನ ಗೆಲ್ತಾರ, ಅವ್ರಿಗೆ ಶಕ್ತಿ ಇದೆಯಾ ಹೇಳಿದ್ದಾರೆ. ಸಿದ್ದರಾಮಯ್ಯನವರಿಗೆ ಅವ್ರನ್ನೊಂದು ಮಾತು ಹೇಳಿದ್ದಾರೆ ನಿನ್ನೆ ಇಲ್ಲೆಲ್ಲ ಬೆಂಗಳೂರಿನಲ್ಲಿ. ಕುಮಾರಸ್ವಾಮಿ ಬಿಟ್ಟರೆ ಯಾವುದೋ ಪ್ರಮಾಲೋಕದಲ್ಲಿದ್ದಾರೆ, ಭ್ರಮೆಲೇ ಇರಲಿ ಅವರು. ನಾನು ಯಾವುದೇ ಪ್ರಮಾಲೋಕದಲ್ಲೂ ಇಲ್ಲ, ಭ್ರಮೆನಲ್ಲೂ ಇಲ್ಲ, ಜನತಾ ಲೋಕದಲ್ಲಿದ್ದೆ. ನಾನು ರಾಜ್ಯದ ಕರ್ನಾಟಕದ ಜನತೆಯ ಲೋಕ ಏನಿದೆ ಈ ಜನತೆಯ ಲೋಕದಲ್ಲಿ ಸಂಚಾರ ಮಾಡ್ತಾ ಇದ್ದೆ. ಆ ಜನತೆಯ ಲೋಕದಲ್ಲೇ ನಾನು ಕಂಡಿರ್ತಕ್ಕಂಥದ್ದು, ಮನಗಂಡಿರ್ತಕ್ಕಂಥದ್ದು ಭ್ರಮಾಲೋಕದಲ್ಲ. ಈ ನಾಡಿನ ಯಾವ ಮತದಾರರಿದ್ದಾರೆ, ಮತದಾರರ ಭಾವನೆ ಏನು, ಕಾಂಗ್ರೆಸ್ ಪಕ್ಷದ ಬಗ್ಗೆ ಏನು ಮತದಾರರ ಭಾವನೆ ಇದೆ, BJP ಪಕ್ಷದ ಮೇಲೆ ಏನು ಮತದಾರರ ಭಾವನೆ ಇದೆ, ಇದೆಲ್ಲವನ್ನ ನಾನು ವೈಯಕ್ತಿಕವಾಗಿ ಕ್ರೋಢೀಕರಿಸಿದ ಮೇಲೆ ಆ ಜನತಾ ಭ್ರಮೆಯಲ್ಲಿದ್ದೇನೆ. ಅದು ಬೇರೆ ಭ್ರಮಾಲೋಕದಲ್ಲಿ ಇಲ್ಲ, ನಾನು ಜನತಾ ಭ್ರಮಾಲೋಕದಲ್ಲಿ ಇದ್ದೇನೆ. ನಾನು ಅವ್ರು ಹೇಳಿದ್ರೆ ಈಗ ಎರಡು ಕಡೆ ಚುನಾವಣೆ ನಿಲ್ಲೋದು ಎಲ್ಲ ಚರ್ಚೆ ಮಾಡಿದ್ದಾರೆ, ಅದೆಲ್ಲ ಅಪ್ರಸ್ತುತ. ಅವ್ರ ಟೀಕೆಗಳಿಗೆಲ್ಲ ನಾವು ಉತ್ತರ ಕೊಡಬೇಕಾಗಿತ್ತು. ಆದರೆ ಕರ್ನಾಟಕದಲ್ಲಿ ಈ ಬಾರಿ ಜನತಾದಳ ಸ್ಪಷ್ಟವಾದ ಬಹುಮತ ಪಡೆದೇ ಪಡಿತೀವಿ ಅಂತಕ್ಕಂಥದ್ದು ಏನಿದೆ ಆ ವಿಶ್ವಾಸ, ಆ ವಿಶ್ವಾಸ ಕೊಟ್ಟಿರತಕ್ಕಂಥವ್ರು ಈ ನಾಡಿನ 6.5 ಕೋಟಿ ಜನ.